ಈ ಕಡೆ ಬನ್ನಿ ಮುಂದೆ ನಮಗೂ ಮಾನಸಿಕ ದೈಹಿಕ ಆರೋಗ್ಯ ಬರುತ್ತೆ, ಮತ್ತೆ ಮಕ್ಕಳಿಗೂ ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಂಗಾಗಿ ನೀವು ಏನು ಮುಜುಗರ ಮಾಡ್ಕೊಳ್ಳಿ. ಕೆಲವು ಟೈಮ್ ನೆನಪಾಗ ನಮ್ಮ ಊರಲ್ಲಿ ದೊಡ್ಡ ಮನುಷ್ಯ ಇರ್ತಾರೆ, ಅವ್ರು ಹೆಂಗಿರ್ತಾರೆ ದೊಡ್ಡ ಮನುಷ್ಯ ಅಂದ್ರೆ ನಾನು ನೋಡಿದ್ರು ಹಿಂಗಿರ್ತಾರೆ. ಅವ್ರು ಯಾಕೆ ಹಂಗಾಗ ನಾನು ಚಿಂತೆ ಮಾಡ್ತೀನಿ, ದೊಡ್ಡ ಮನುಷ್ಯರ ಹಿಂಗ್ ಯಾಕೆ ಆಗ್ಬಿಡ್ತಾರು, ಅವ್ರು ಯಾಕೆ ಹಿಂಗ್ ಮಾಡ್ತಾರೆ, ಅವ್ರಿಗೆ ಸಾವಿರಾರು ಕಾಯಿಲೆಗಳು ಬಂದ್ಬಿಟ್ಟು. ನೀವು ಯಾವ್ದಾರು ಯಾರಿಗೆ ಗೊತ್ತಿ ಹಿಂಗ್ ಹಿಂಗ್ ಮಾಡ್ತಾರೋ ಅವ್ರಿಗೆ ಏನಾಗ್ತದೆ, ಅಲ್ಲೇದಿಲ್ಲ ಅಲ್ಲೇದಿಲ್ಲ ಎಲ್ಲ ನರನಾಡಿಗಳೆಲ್ಲ ಬ್ಲಾಕೇಜ್ ಆಗ್ತವೆ, ಬ್ಲಾಕೇಜ್ ಎಲ್ಲ ನೋಡಿ. ಯಾರು ಚುರುಕಾಗಿ ಯಾರಿರ್ತಾರೋ ಅವ್ರು ತೆಳಗಿರ್ತಾರೋ ಅವ್ರಿಗೆ ಕಾಯಿಲೆಗಳು ಕಡಿಮೆ ಇರ್ತವೆ. ಹಂಗಾಗಿ ಇದನ್ನ ನಾವ್ ಏನ್ ಮಾಡ್ಬೇಕು, ಅಭ್ಯಾಸ ಮಾಡ್ಕೋಬೇಕು. ಕೆಲವರು ಚುರುಕಾಗಿದ್ದು ಆಟ ಪಾಠಗಳು ಭಾಗವಹಿಸುದು ಓಡೋದು ಅದನ್ನೆಲ್ಲ ಮಾಡೋದು ಚೀಪ ಕಾಣ್ತಾರೆ, ಅವ್ರು ಮಾಡದೆ ಮಾಡೋದು. ಬಟ್ ಅವ್ರಿಗೆ ಏನಾಗ್ತದ, ಅವರು ಸುಖ ಅವ್ರಿಗೆ ಗೊತ್ತಿರ್ತದೆ. ಈ ತರ ಮುದುಕರಾದ್ರೂ ವಯಸ್ಸಾದ್ರೂ ಕೆಲವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ, ನೋಡೋರಿಗೆ ಏನಾಯ್ಸಿದ್ರು ಅವ್ರಿಗೆ ಸಂತೋಷ ಅವ್ರಿಗೆ ಗೊತ್ತಿರ್ತದೆ. ಹಂಗಾಗಿ ತಾವುಗಳು ಏನ್ ಮಾಡ್ರಿ, ಅನ್ಯತ ವ್ಯವಸ್ಥೆ ಎಲ್ಲ ಚಟುವಟಿಕೆಗಳು ಭಾಗವಹಿಸಿ ನೀವು ಆರೋಗ್ಯವಾಗಿ ಮಕ್ಕಳನ್ನ ಆರೋಗ್ಯವಾಗಿ ಇಟ್ಕೊಳ್ರಿ. ಸ್ಟಾರ್ಟ್ ಮಾಡೋಣ್ರಿ. ನನಗೆ ಖುಷಿಯಾಗಬೇಕಂದ್ರೆ ನೀವು ಮಾಡಬೇಕು ಭಾಗವಹಿಸಿ, ನಾನೊಬ್ಬನೇ ಮಾಡಿದ್ರೆ ನಿಮ್ಗೆ ಸಂತೋಷ ಆಗೋದು. ಇವಾಗ ನೀವು ಹೆಂಗ್ ಮಾಡ್ತೀರ ಹಂಗ ನೋಡೋದಲ್ಲ, ಆಯ್ತು ಸರ್ ಅಷ್ಟೇ. ಓಡಿ ಓಡಿ ಬಂದ, 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 ಓಡಿ ಓಡಿ ಹೋದ, ಓಡಿ ಓಡಿ ಹೋದ, ಗೋಡೆ ಮರಿಗೆ ನಿಂತ, ಗೋಡೆ ಮರಿಗೆ ನಿಂತ, ಗೋಡೆ ಮರಿಗೆ ನಿಂತ, ಗೋಡೆ ಮರಿಗೆ ನಿಂತ, ಹಳ್ಳವ ಕಂಡ, ಹಳ್ಳವ ಕಂಡ, ಹಳ್ಳವ ಕಂಡ, ಹಳ್ಳವ ಕಂಡ, ಅಯ್ಯೋ ಶಿವನೇ, ಅಯ್ಯೋ ಓಡಿ ಓಡಿ ಬಂದ, ಓಡಿ ಓಡಿ ಹೋದ,